ರಾಣಿ ನಿಂತ್ಕೋ. ಎಲ್ಲಿಗೆ ಹೋಗ್ತಾ ಇದೀಯ? ಯೋಚನೆ ಮಾಡಬೇಡ. ನನ್ನ ಮಕ್ಕಳು ಸಿಗೋವರೆಗೂ ನಾನು ನಿನ್ನಿಂದ ದೂರನೂ ಆಗಲ್ಲ, ಸಾಯೋದೂ ಇಲ್ಲ. ನಾನು ನನ್ನ ಫ್ರೆಂಡ್ ರಾಜು ನನ್ನ ಮಕ್ಕಳನ್ನ ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನ್ನು, ಹಾಸ್ಪಿಟಲ್ಲು, ಎಲ್ಲೆಲ್ಲಿ ಸಾಧ್ಯನೋ ಎಲ್ಲ ಕಡೆ ಹುಡುಕೊಂಡು ಬರ್ತೀವಿ. ನೀನು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಡ. ಹೊಟ್ಟೆ ತುಂಬ ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೋ. ಹಲೋ ಪೂರ್ಣಿಮಾ, ಒಂದೆರಡು ನಿಮಿಷ ನೀನು ಫ್ರೀ ಇದ್ರೆ ನಿನ್ ಜೊತೆ ಸ್ವಲ್ಪ ಮಾತಾಡೋದಿತ್ತು. ಇನ್ನೇನು ಉಳಿಸಿದೀಯಾ ಮಾತಾಡೋದಕ್ಕೆ? ನೀನೊಬ್ಳು ಮಕ್ಕಳನ್ನ ಒಪ್ಕೊಂಡಿದ್ರೆ ಯಾರಿಗೂ ಈ ಕಷ್ಟ ಬರ್ತಿರ್ಲಿಲ್ಲ, ಕಣ್ಣೀರು ಹಾಕ್ತಿರ್ಲಿಲ್ಲ. ಅರುಣಾ ನಾಣಿ ಮತ್ತೆ ಒಂದಾಗಿದ್ರು, ಇವತ್ ನಿನ್ನಿಂದ ಜಗಳ ಆಡೋ ಹಾಗಾಯ್ತು ಗೊತ್ತಾ? ಹಾ ಗೊತ್ತಾಯ್ತು. ನಾಣಿ ಹೇಳ್ದ ಆಶ್ರಮದಲ್ಲಿ ಏನಾಯ್ತು ಅಂತ ಕೇಳಿ ನಿನಗೆ ತುಂಬಾ ಸಂತೋಷ ಆಗಿರ್ಬೇಕಲ್ವಾ? ಅದೇನ್ ಮಾತಾಡೋದಕ್ಕೆ ಫೋನ್ ಮಾಡಿದೀಯ ಮೊದ್ಲು ಹೇಳು. ನಿನ್ ಹತ್ರ ಮಾತಾಡೋದಕ್ಕೆ ನನಗೆ ಮನ್ಸಿಲ್ಲ. ಪ್ಲೀಸ್ ಪೂರ್ಣಿಮಾ, ಹೀಗೆಲ್ಲ ಮಾತಾಡ್ಬೇಡ. ನಾಳೆ ನನ್ನನ್ನು ಮೀಟ್ ಮಾಡ್ತೀಯಾ? ಆಗಲ್ಲ, ನಾನು ಎಲ್ಲಿಗೂ ಬರಕ್ ಆಗಲ್ಲ. ಪ್ಲೀಸ್ ಹಾಗನ್ಬೇಡ್ವೆ. ಬೇಕಾದ್ರೆ ನಾನೇ ನಿಮ್ಮ ಮನೆಗೆ ಬರ್ತೀನಿ, ಇಲ್ಲ ನೀನೇ ಇಲ್ಲಿಗೆ ಬಾ. ನಿಮ್ಗೆ ಅದಿಷ್ಟ ಇಲ್ಲ ಅಂದ್ರೆ ಒಂದು ಕೆಲಸ ಮಾಡೋಣ, ನಮ್ಮ ಮನೆ ಹತ್ರ ಇರೋ ಕಾಫಿ ಶಾಪ್ ಹತ್ರ ಕಾಯ್ತಾ ಇರ್ತೀನಿ. ಎಷ್ಟು ಹೊತ್ತಿಗೆ ಅಂತ ನೀನೇ ಹೇಳು, ನಿನ್ನ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀನಿ. ಬಾಯ್. ನಮ್ ತರ ನಿಮ್ಮನ್ನು ಇಲ್ಲಿಗೆ ಹೊತ್ಕೊ ಬಂದ್ರಾ? ಹೌದು, ನಾನು ಅಂಗಡಿಗೆ ಹೋಗಿದ್ದೆ, ನನ್ನು ಹೇಳ್ಕೊ ಬಂದ್ಬಿಟ್ರು. ನಾನು ಟ್ಯೂಷನ್ಗೆ ಹೋಗ್ತಿದ್ದೆ, ನನ್ನ ವ್ಯಾನಲ್ಲಿ ಹೇಳ್ಕೊ ಬಂದ್ಬಿಟ್ರು. ಅಡ್ರೆಸ್ ಕೇಳ್ಕೊ ಬಂದ್ರು, ಆಮೇಲೆ ಬಾಯಿ ಮುಚ್ಚಿ ಹೇಳ್ಕೊ ಬಂದ್ಬಿಟ್ರು. ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊ ಬಂದ್ಬಿಟ್ರು. ಹೌದು, ಅವ್ರು ಯಾಕಂತ ನಿಮ್ನ ಇಲ್ಲಿ ಕರ್ಕೊಂಡು ಬಂದಿರೋದು? ಗೊತ್ತಿಲ್ಲ, ಕೇಳಿದ್ರೆ ಏನು ಹೇಳ್ತಿಲ್ಲ. ನಮ್ಗೆಲ್ಲ ತುಂಬಾ ಭಯ ಆಗ್ತಿದೆ, ನಿನ್ನೆಯಿಂದ ನಾವೆಲ್ಲ ಇಲ್ಲೇ ಇದ್ದೀವಿ. ಯೋಚನೆ ಮಾಡಬೇಡಿ ಫ್ರೆಂಡ್ಸ್, ನಿಮ್ಮನ್ನ ಇಲ್ಲಿಂದ ನಾನು ಬಿಡಿಸ್ತೀನಿ.
ಅಪ್ಪು, ಈ ಜಾಗ ನೋಡ್ದ್ಯಾ ಹೇಗಿದೆ ಅಂತ? ನಾವ್ ಎಲ್ಲಿದೀವಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ನೀನಾಗಿ ಇವ್ರನ್ನ ಕಾಪಾಡ್ತೀಯ? ಏನಾದ್ರೂ ಮಾಡ್ಬೇಕು ರಾಕಿ, ಕಷ್ಟದಲ್ಲಿರೋ ಇವ್ರನ್ನ ಬಿಡಿಸ್ಲೇಬೇಕು. ನನಗ್ ತೊಂದ್ರೆ ಆದ್ರೂ ಪರವಾಗಿಲ್ಲ, ಇವ್ರನ್ನ ಕರ್ಕೊಂಡು ಹೋಗೇ ಹೋಗ್ತೀನಿ. ಹಾಂ, ನೀವು ಹೇಳಿದ ಜಾಗಕ್ಕೆ ಬಂದಿದ್ದೀವಿ. ಹ್ಞೂ, ಇನ್ನೇನಾದರೂ ಅಪ್ಡೇಟ್ ಇದ್ರೆ ಫೋನ್ ಮಾಡಿ. ಥ್ಯಾಂಕ್ ಯು, ಬಾಯ್. ಸರ್, ಇಲ್ಲಿ ಯಾರು ಕಾಣಿಸ್ತಿಲ್ವಲ್ಲ ಸರ್, ಪಾಳು ಬಿದ್ದಿರೋ ಜಾಗ ಇದ್ದಂಗಿದೆ. ಹಾಂ ಹೌದು ನಾಣೆ, ಬಟ್ ಯು ಡೋಂಟ್ ವರಿ, ಮಕ್ಕಳು ಇಲ್ಲೇ ಇಲ್ಲೋ ಇದ್ದಾರೆ, ನಮಗೆ ಸಿಕ್ಕೇ ಸಿಗ್ತಾರೆ. ರಾಜು, ಪಿಸಿಗಳನ್ನ ಕರ್ಕೊಂಡು ಹೋಗಿ ಈ ಜಾಗ ಎಲ್ಲ ಸರ್ಚ್ ಮಾಡಿ. ಓಕೆ ಸರ್. ಮಕ್ಕಳಿಗೆ ಏನು ಆಗದೆ ಇದ್ರೆ ಸಾಕು ಸರ್, ಅವರಿಗೆ ಏನಾದರೂ ಆದರೆ ನಾನು ಜೀವಂತವಾಗಿರಲ್ಲ ಸರ್. ನೀವು ಇಲ್ಲೇ ಇರಿ, ನಾನು ನೋಡ್ಕೊಂಡು ಬರ್ತೀನಿ. ಸಾರಿ ನಾನಿ, ನಾನು ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ. ಯಾವಾಗಲೂ ಮಕ್ಕಳನ್ನ ಗೇಟ್ ಹತ್ರ ಬಿಟ್ಟು ಬರ್ತಿದ್ದವನು ನಿನ್ನೆ ಅಂಗಡಿ ಹತ್ರನೇ ಬಿಟ್ಬಿಟ್ಟೆ. ಇವತ್ತು ಮಕ್ಕಳು ಕಾಣದೆ ಇರೋದಕ್ಕೆ ನಾನೇ ಕಾರಣ ನಾನಿ. ನೀನಲ್ಲ ಅರುಣ, ನಿಜವಾದ ಕಾರಣ ನಾನು. ತಾಯಿ ಕಳ್ಕೊಂಡು ಮಕ್ಕಳ ಹತ್ರ ತಂದೆಯಾದ ನಾನು ಇರಬೇಕಾಗಿತ್ತು. ಆದರೆ ನಾನು ಮಾಡಿದ್ದೇನು, ಅವರಿಂದ ದೂರ ಉಳ್ಕೊಂಡೆ. ಐಶು ಮಕ್ಕಳನ್ನ ಕರ್ಕೊಂಡ್ಬರೋದು ಬೇಡ ಅಂತ ಹೇಳಿದ್ಲು. ನಾನು ಅವಳಿಗೆ ಹೆದರ್ಕೊಂಡು ಅವಳು ಮತ್ತೆ ವೇದವಾಕ್ಯ ಅಂದ್ಕೊಂಡೆ. ನಾನು ಯಾರ ಮಾತು ಕೇಳಬಾರ್ದಾಗಿತ್ತು ಅರುಣ, ನನ್ನ ಮಕ್ಕಳನ್ನ ನನ್ನ ಮನೆಗೆ ಕರ್ಕೊಂಡು ಬರಬೇಕಾಗಿತ್ತು. ಹೌದಾ? ಇನ್ಫಾರ್ಮೇಶನ್ ಪಕ್ಕಾನ? ಸರಿ, ಹಾಗಾದ್ರೆ ನಾವು ಇಲ್ಲಿಂದ ಆ ಜಾಗಕ್ಕೆ ಹೋಗ್ತೀವಿ. ಥ್ಯಾಂಕ್ ಯು ಸೋ ಮಚ್. ಹಾಂ, ಏನೇ ವಿಷಯದ ತಕ್ಷಣ ತಿಳಿಸಿ. ಬಾಯ್. ಸರಿ, ಏನಾಯ್ತು? ಮಕ್ಕಳನ್ನ ಹೊತ್ಕೊಂಡು ಹೋದವರು ಇದೇ ಜಾಗದಲ್ಲಿ ಇದ್ರು, ಸ್ವಲ್ಪ ಹೊತ್ತಿಗೆ ಮುಂಚೆ ಜಾಗ ಚೇಂಜ್ ಮಾಡಿದ್ದಾರೆ. ಅವ್ರು ಯಾರು ಮಾಡಬಾರ್ದು ಕೆಲಸ ಮಾಡೋ ಗ್ಯಾಂಗ್ ಅನ್ನಿಸ್ತಾ ಇದೆ. ನಿನ್ನೆಯಿಂದ ಅವ್ರು ಚೇಂಜ್ ಮಾಡಿರೋ ಜಾಗ ಇದು ನಾಲ್ಕನೇದು. ಬನ್ನಿ ಹೋಗೋಣ, ಫಾಸ್ಟ್ ಫಾಸ್ಟ್, ಬೇಗ ಹತ್ಕೊಳ್ಳಿ. ಪೂರ್ಣಿ, ನಾವು ಬಂದ್ಗೆ ಎಷ್ಟೊತ್ತಾಯ್ತು? ಆಗ್ಲಿಂದ ನಾನು ಒಬ್ಳೇನೆ ಮಾತಾಡ್ತಿದ್ದೀನಿ, ನೀನ್ ಮಾತಾಡ್ತಾನೆ ಇಲ್ಲ, ಯಾಕೆ? ಏನಾಯ್ತು ಪೂರ್ಣಿ, ಯಾಕೆ ಹಾಗೆ ನೋಡ್ತಾ ಇದೀಯಾ? ಏನಾದ್ರೂ ಮಾತಾಡು ಪ್ಲೀಸ್. ಏನು, ಏನ್ ಮಾತಾಡ್ಬೇಕು ನಿನ್ನ ಹತ್ರ? ಈಗ ನಾನಲ್ಲ, ಯಾರು ಏನೇ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ಬಿಡು. ಯಾಕೆ ಅಂದ್ರೆ ನಿನ್ ಮನ್ಸು ಕಲ್ಲಾಗಿದೆ.
ನಾನು, ನೀನು, ಜ್ಯೋತಿ ಎಷ್ಟು ಕ್ಲೋಸ್ ಆಗಿದ್ವಿ. ದಿನಕ್ಕೆ ಒಂದ್ ಎರಡು ಸಲನಾದ್ರೂ ಮಾತಾಡ್ತಾ ಇದ್ವಿ. ಅವಳು ತೀರ್ಕೊಂಡಾಗಿಂದ ಒಂದು ಸಲನಾದ್ರೂ ನೀನನ್ನ ಮೀಟ್ ಮಾಡಿದೀಯಾ? ಇಷ್ಟು ದಿನ ಆದ್ಮೇಲೆ ಇವತ್ತು ನನ್ನ ಮೀಟ್ ಮಾಡಬೇಕು ಅಂತ ಕರೆದಿದೀಯಲ್ಲ, ಯಾಕೆ? ನಾನು ಅಪ್ಪು ಮತ್ತೆ ರಾಕಿ ಬಗ್ಗೆ ತಿಳ್ಕೋಬೇಕಾಗಿತ್ತು. ಏನಂತೆ? ಮಕ್ಕಳ ಅವರಿಗೇನೇ ಆದ್ರೂ ನಿನಗೇನು? ನಿನಗೆ ಅವ್ರು ಬೇಕಾಗಿಲ್ಲ, ಯಾಕೆ ಅಂದ್ರೆ ಅವ್ರ ಬಗ್ಗೆ ನಿನಗೆ ಪ್ರೀತಿನೇ ಇಲ್ಲ. ಮದುವ ಮದುವ ಏನಾಯ್ತು? ಅಮ್ಮ, ಅರುಣ್ ನಾಣಿಗೆ ಫೋನ್ ಮಾಡ್ತೆ ಅಮ್ಮ, ಮಕ್ಕಳ ಬಗ್ಗೆ ಏನು ಗೊತ್ತಾಗಿಲ್ವಂತೆ. ಮೂರ್ತಿ ಅವ್ರಿಗೆ ಅವ್ರಿಗೆ ಫೋನ್ ಮಾಡಿ ಕೇಳು. ಹಾ ಮಾಡ್ದೆ ಅಮ್ಮ, ಅವ್ರ ಫೋನು ಯಾಕೋ ನಾಟ್ ರೀಚಬಲ್ ಬರ್ತಾ ಇದೆ. ನಂಗೆ ಮಕ್ಳ ಬಗ್ಗೆ ಗೊತ್ತಾಗಬೇಕು ಕಣೋ, ಇನ್ನೊಂದ್ಸಲ ಟ್ರೈ ಮಾಡು. ಗಂಜಿ ಮಾಡಿಟ್ಟಿದ್ದೀನಿ, ಹಾಲು ಬಿಸಿ ಆಗಿದೆ, ಆಮೇಲೆ ಇವ್ರಿಗೆ ಕೊಟ್ಬಿಡು, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಸುಷ್ಮಾ, ನೀನಿವತ್ತು ಆಫೀಸಿಗೆ ಹೋಗ್ಲೇಬೇಕಾ? ಇವತ್ತು ಒಂದಿನ ರಜಾ ಹಾಕ್ಬಿಡು. ನಿಮ್ಮಮ್ಮ ಮನೆಗೆ ಬಂದಾಗಿಂದ ನೀನು ಆಫೀಸ್ಗೆ ಹೋಗ್ತಾನೆ ಇಲ್ಲ. ಆಫೀಸಿನ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ನೀನು. ನಿಮ್ಮ ಮ್ಯಾನೇಜರು ನನಗೆ ಫೋನ್ ಮಾಡಿದ್ರು, ಇವತ್ತು ನೀನು ಆಫೀಸ್ಗೆ ಹೋಗಿ ಮಾತಾಡಿಲ್ಲ ಅಂದರೆ ನಾಳೆಯಿಂದ ಕೆಲ್ಸಕ್ಕೆ ಬರೋದು ಬೇಡ ಅಂದಿದ್ದಾರೆ. ಸರಿ, ನಾನು ಆಫೀಸಿಗೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ನೀನು ಮನೇಲೇ ಇರು ಪ್ಲೀಸ್. ಅಮ್ಮ, ನಾನು ಹೋಗಿ ಬರ್ತೀನಿ. ಆಯ್ತಪ್ಪ, ಹಾಗೆ ಒಂದ್ಸಲ ಮೂರ್ತಿ ಅವ್ರಿಗೆ ಫೋನ್ ಮಾಡೋ, ಮಕ್ಳ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ ತಿಳ್ಕೊ. ಸರಿ ಮಾ, ನಾನು ಮಾತಾಡಿಕೊಂಡು ಬೇಗ ಬಂದ್ಬಿಡ್ತೀನಿ. ಅಮ್ಮಂಗೆ ಗಂಜಿ ಕೊಡು. ನಿಮ್ಮ ಮಗನ ಮದುವೆ ಆದ್ಮೇಲೆ ನೆಮ್ಮದಿಯಿಂದ ಬದುಕ್ಬೋದು ಅನ್ಕೊಂಡಿದ್ದೆ, ಆದರೆ ಅದೆಲ್ಲ ಸುಳ್ಳಾಗೋಯ್ತು. ಎಷ್ಟೇ ಕೊಬ್ಬು ನಿನಗೆ, ಹಸ್ಕೊಂಡಿದ್ಯಾ ಅಂತ ಊಟ ತಂದ್ರೆ ಬಿಸಾಕ್ತ್ಯ? ನನ್ಗೆ ನೀವ್ ಕೊಡೋ ಊಟ ಬೇಕಾಗಿಲ್ಲ. ಮತ್ತೇನ್ ಬೇಕು ನಿನಗೆ? ನಾನು ಇಲ್ಲಿಂದ ಹೋಗ್ಬೇಕು. ಏನಂದೆ? ಇಲ್ಲಿಂದ ನೀನು ಹೋಗ್ಬೇಕಾ? ಇಲ್ಲಿಂದ ಯಾವ ಮಗುನು ಆಚೆ ಹೋಗಲ್ಲ. ಬೇಗ ಬೇಗ ತಿನ್ನಿ, ನಿಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದೀವಿ. ಎಲ್ಲಿಗೆ ಕರ್ಕೊಂಡು ಹೋಗ್ತಿದೀರ ನಮ್ನ? ಇನ್ಯಾವತ್ತು ಇಲ್ಲಿಗೆ ಬರಬಾರ್ದು, ಅಂತ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ. ನಾವ್ ಎಲ್ಲಿಗೂ ಬರಲ್ಲ. ಏಯ್, ಬರಲ್ಲ ಅಂದ್ರೆ ಬಿಡೋರು ಯಾರು? ರಾಕಿ ಬನ್ರ.
ಹೇಳು ಪೂರ್ಣಿ, ಇನ್ನು ನನಗೆ ಏನು ಹೇಳಬೇಕು ಅಂತಿದೆಯೋ ಎಲ್ಲನೂ ಹೇಳ್ಬಿಡು. ಕೇಳಲೇಬೇಕು, ಯಾಕೆಂದ್ರೆ ನೀನು ಅಂತ ಕೆಲಸ ಮಾಡಿದೀಯ. ನಿನಗೆ ಬಿಸ್ನೆಸ್ಸು, ದುಡ್ಡು ಇಷ್ಟೇ ಬೇಕಾಗಿರೋದು. ನೀನಾದರೂ ನನ್ನನ್ನು ಅರ್ಥ ಮಾಡ್ಕೋತೀಯ ಅನ್ಕೊಂಡಿದ್ದೆ. ನೀನು ಬೇರೆಯವ್ರ ಲಿಸ್ಟಿಗೆ ಸೇರ್ಕೊಂಡ್ಬಿಟ್ಟೆ ಬಿಡು. ನಾನು ಮಕ್ಕಳ ಕಡೆ ಗಮನ ಕೊಟ್ಟಿಲ್ಲ ನಿಜ, ಅದಕ್ಕೆ ಒಂದು ಬಲವಾದ ಕಾರಣ ಇದೆ. ನಾಣಿ ಏನು, ಅವನಿಂದ ಎಷ್ಟು ಲಾಸ್ ಆಗಿದೆ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು. ಅವನಿಂದ ತುಂಬಾನೇ ಲಾಸ್ ಆಗಿದೆ. ಈಗ ನಾವು ಸಾಲದಲ್ಲಿ ಮುಳುಗೋಗಿದ್ದೀವಿ. ಈಗ ನಾನು ಬಿಸ್ನೆಸ್ ಕಡೆ ಗಮನ ಕೊಡಬೇಕು, ಕಷ್ಟಪಟ್ಟು ದುಡಿಬೇಕು, ಇಲ್ಲ ಅಂದ್ರೆ ನಾಳೆ ದಿನ ಬದುಕೋಕ್ಕೂ ಆಗಲ್ಲ. ನಾನು ಮೊದಲು ಮಕ್ಕಳನ್ನ ನಾಣಿ ಅಷ್ಟೇ ಪ್ರೀತಿಸ್ತಿದ್ದೆ, ಇತ್ತೀಚೆಗೆ ಬದಲಾಗಿದ್ದೀನಿ. ಅದಕ್ಕೆ ಕಾರಣ ಇಷ್ಟೇ, ಬೇರೇನು ಇಲ್ಲ. ಸರ್, ನಾವು ಬಂದು ಎಷ್ಟೊತ್ತಾಯ್ತು, ಸುಮ್ಮನೆ ಇದ್ದೀರಾ, ಏನು ಹೇಳ್ತಾನೆ ಇಲ್ವಲ್ಲ ಸರ್. ಮಕ್ಕಳು ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ಎಲ್ಲ ಕಡೆ ಹುಡುಕಿಸ್ತಾ ಇದ್ದೀನಿ, ಏನು ಪ್ರಯೋಜನ ಆಗಲಿಲ್ಲ. ಹೈವೇಲಿ ಕೂಡ ನಾಕಾಬಂದಿ ಹಾಕ್ಸಿದ್ದೀನಿ, ಒಂದೊಂದು ಗಾಡಿನೂ ಚೆಕ್ ಮಾಡಿ ಕಳಿಸ್ತಾ ಇದ್ದೀನಿ. ಏನೇ ಮಾಡಿದ್ರು ಮಕ್ಕಳು ಎಲ್ಲಿದ್ದಾರಂತ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಾ ಇಲ್ಲ. ನೀವಿಬ್ರು ಹುಡ್ಕೋಕೆ ಹೋಗಿದ್ರಲ್ಲ, ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್. ನಮಗೆ ಗೊತ್ತಿರೋ ಜಾಗಗಳೆಲ್ಲ ಹೋಗಿ ನೋಡ್ಕೊಂಬಂದ್ವಿ, ಅವ್ರ ಬೆಸ್ಟ್ ಫ್ರೆಂಡ್ಸ್ ಮನೆಗೂ ಹೋಗಿದ್ವಿ ಸರ್. ಆದರೆ ಮಕ್ಕಳ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಸರ್, ನಾವು ಜ್ಯೋತಿ ಆಟೋನ ಸೇಲ್ ಮಾಡಿದ್ವಲ್ಲ, ಆ ಆಟೋ ಡ್ರೈವರ್ನ ಕೇಳಿದ್ರೆ? ಹಾಂ, ಈ ಅನುಮಾನ ನನಗೂ ಬಂತು. ಅವನಿಗೂ ಫೋನ್ ಮಾಡಿದ್ದೆ, ಅವನಿಗೆ ಮಕ್ಕಳ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲಿ ಹುಡುಕೋದಂತ ಗೊತ್ತಾಗ್ತಾ ಇಲ್ವೇ? ಹಲೋ ಹಲೋ, ಯಾರು? ಸರ್, ತುಂಬಾ ಗಾಬರಿಲಿದ್ದೀರಿ, ಏನಾಯ್ತು ಸರ್? ಯಾರು ಸರ್ ಫೋನು? ಯಾರು ಫೋನ್ ಮಾಡಿದ್ರೆ ಗೊತ್ತಿಲ್ಲ, ಮಕ್ಕಳ ಶಬ್ದ ಕೇಳಿಸ್ತಾ ಇದೆ. ತುಂಬಾ ಮಕ್ಕಳ ಶಬ್ದ ಕೇಳಿಸ್ತಾ ಇದೆ. ನಮ್ಮ ರಾಖಿ ಮತ್ತೆ ಅಪ್ಪು ಅಲ್ಲೇ ಇದ್ದಾರಾ ಅಂತ. ಏನೋ ಇದೆ, ನಾನು ಈ ನಂಬರ್ನ ಟ್ರೇಸ್ ಮಾಡ್ತೀನಿ. ಪ್ರಕಾಶ್ ಬಾಬು, ಈ ನಂಬರ್ ನೋಟ್ ಮಾಡ್ಕೊಳ್ಳಿ, 9840. ನನ್ನ ಮಕ್ಕಳಿಗೆ ಏನೂ ಆಗಲ್ಲ ಅಲ್ವಾ? ಬಿ ಕೂಲ್ ನಾನಿ, ಏನೂ ಆಗಲ್ಲ.